ಡ್ರಗ್ಸ್ ದಂಧೆ ಗೋಕಳ್ಳತನ ಮಾಡುವವರ ಪೆರೇಡ್ ಮಾಡಿ ವಾರ್ನಿಂಗ್ ಮಾಡುವ ಕೆಲಸ ಕಳೆದ ವಾರದಿಂದ ಜಿಲ್ಲಾದ್ಯಂತ ಮಾಡುತ್ತಿದ್ದೇವೆ ಎಂದು ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಮಣಿಪಾಲದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಿನ್ನೆ ಕಾರ್ಕಳ ತಾಲೂಕಿನಲ್ಲಿ ಗೋಕಳ್ಳರು ನಮ್ಮ ತಪಾಸಣಾ ನಿರತ ಪೊಲೀಸರ ಮೇಲೆ ವಾಹನ ಹತ್ತಿಸಲು ಬಂದು ತಪ್ಪಿಸಿಕೊಂಡಿದ್ದಾರೆ. ಈ ವೇಳೆ ಬೈಕ್ ಸವಾರನ ಬಂಧಿಸಲಾಗಿದೆ. ಉಳಿದ ಆರೋಪಿಗಳ ಸುಳಿವು ಸಿಕ್ಕಿತು, ಶೀಘ್ರ ಬಂಧಿಸುತ್ತೇವೆ ಎಂದು ಹೇಳಿದ್ದಾರೆ. ಇದಲ್ಲದೆ ಅಕ್ರಮ ಮಡ್ಕ ಜಿಗಾರಿ ಅಡ್ಡೆಗಳ ಮೇಲೆ ದಾಳಿ ನಡೆಸುತ್ತಿದ್ದೇವೆ. ಡ್ರಗ್ಸ್ ಗೋ ಸಾಗಾಟ ಮಡ್ಕ ಮತ್ತು ಅಕ್ರಮ ಜಿಗಾರಿ ಅಡ್ಡೆಗಳ ವಿರುದ್ಧ ಕಾರ್ಯಾಚರಣೆ ಇನ್ನಷ್ಟು ಬಿಗಿಗೊಳಿಸಲಿದ್ದೇವೆ ಎಂದು ಎಸ್ಪಿ ಹೇಳಿದರು. ಅಲ್ಲ, ನಾವು ಲಾಸ್ಟ್ ಒನ್ ವೀಕ್ ಅಲ್ಲಿ ವಿ ಹ್ಯಾಡ್ ಅ ಸ್ಪೆಷಲ್ ಡ್ರೈವ್. ಸೊ ಮಂಡೆಯಿಂದ ಸ್ಯಾಟರ್ಡೇವರೆಗೂ ವಿವಿಧ ರೀತಿಯಲ್ಲಿ ನಾವು ಸ್ಪೆಷಲ್ ಡ್ರೈವ್ ಮಾಡಿದ್ರಿ. ಒಂದು ದಿವಸ ಎಲ್ಲ NDPS ಅಫೆಂಡರ್ಸ್ ಯಾರೆಲ್ಲ ಇದ್ರು, ಅಂದರೆ ಈ ಡ್ರಗ್ಸ್ ರಿಲೇಟೆಡ್ ಅಫೆಂಡರ್ಸ್ ಯಾರಿದ್ರೆ ಅವ್ರದ್ದು ಕರೆದು ಪೆರೇಡ್ ಮಾಡಿದ್ವಿ. ಅದಾದ ನಂತರ ನಾವು ಕ್ಯಾಟಲ್ ಥೆಫ್ಟು ಅವ್ರ ಬಗ್ಗೆ ಒಂದು ಪೆರೇಡ್ ಮಾಡಿದ್ವಿ.